ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನಿಂದ ಸಿಎಸ್ಸಿ ಕೇಂದ್ರ ಉದ್ಘಾಟನೆ. ಜೆಡಿಎಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಂಕರ್ ಬಿದ್ರಿ ಅವರಿಗೆ ಅಣ್ಣಾಮಲೈಗೆ ನೀಡಿದ ರೀತಿ ಸ್ಥಾನಮಾನ ನೀಡಿ ಉತ್ತರ ಕರ್ನಾಟಕ ಸಂಘ ಆಗ್ರಹ. ಯಾದವ ಸಂಘದ ಶೈಕ್ಷಣಿಕ ಕಟ್ಟಡಕ್ಕೆ ಭೂಮಿ ಪೂಜೆ. ಕೆಂಗೇರಿ ಉಪನಗರದ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾಮನ್ ಸರ್ವಿಸ್ ಸೆಂಟರ್ ಡಿಜಿಟಲ್ ಸೇವಾ ಕೇಂದ್ರವನ್ನು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಉದ್ಘಾಟಿಸಿದರು. ಕೆಂಗೇರಿ ಉಪನಗರದ ಬೆತೆಸ್ಟಾ ಶಾಲೆ ಮುಂಭಾಗದಲ್ಲಿ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವರು, ಸ್ನೇಹಜೀವಿ ಟ್ರಸ್ಟ್ ಕೊರೋನಾ ಸಂದರ್ಭದಲ್ಲಿ ಉತ್ತಮ ಸೇವಾ ಕಾರ್ಯ ಮಾಡಿದೆ. ಈಗ ಒಂದೇ ಸೂರಿನಲ್ಲಿ ಎಲ್ಲ ಸೇವೆಗಳು ಲಭ್ಯವಾಗುವಂತೆ ಡಿಜಿಟಲ್ ಸೇವಾ ಕೇಂದ್ರ ಆರಂಭಿಸಿರುವುದು ಸಂತಸ ತಂದಿದೆ ಎಂದು ಶುಭ ಹಾರೈಸಿದರು. ಆತ್ಮೀಯರು ಎಲ್ಲ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಕರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ತರಕಾರಿ ಕೊಡ್ತಕ್ಕಂಥದ್ದು, ದಿನಸಿ ಕೊಡ್ತಕ್ಕಂಥದ್ದು, ಸಾವಿರಾರು ಮನೆಗೆ ಕೊಡ್ತಕ್ಕಂಥದ್ದನ್ನು ಇವರು ಟ್ರೂಪ್ನವರು ಮಾಡಿದ್ದಾರೆ. ಇವತ್ತು ಇಲ್ಲಿ ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಏನೇನು ಅನುಕೂಲ ಆಗಬೇಕು, ಅದು ಪೆನ್ಷನ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಸಾರ್ವಜನಿಕರಿಗೆ ಏನು ಬೇಕು ಅದನ್ನು ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆತ್ಮೀಯರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಒಳ್ಳೆಯದು, ಮುಂದಿನ ದಿವಸ ಇನ್ನೂ ಬೃಹದಾಕಾರವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದನ್ನು ಬಯಸ್ತೇನೆ. ಥ್ಯಾಂಕ್ ಯು. ಟ್ರಸ್ಟ್ ಅಧ್ಯಕ್ಷ, ಮಾಜಿ ನಗರಸಭಾ ಸದಸ್ಯ ಸಿಎಂಸಿ ಸತ್ಯನಾರಾಯಣ ಮಾತನಾಡಿ, ನಾಗರಿಕರ ಪರದಾಟ ತಪ್ಪಿಸಿ ಎಲ್ಲ ಸೌಲಭ್ಯಗಳು ಅವರಿಗೆ ದೊರಕುವಂತೆ ಮಾಡುವ ಪ್ರಯತ್ನ ಇದಾಗಿದ್ದು, ಕೆಂಗೇರಿ ಕುಂಬಳಗೋಡುವಿನಲ್ಲಿ ಮುಂದಿನ ದಿನಗಳಲ್ಲಿ ಸೇವಾ ಕೇಂದ್ರ ತೆರೆಯುವ ತಯಾರಿ ನಡೆದಿದೆ ಎಂದರು. ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಾಗರಿಕರ ಉಪಯೋಗಕ್ಕಾಗಿ ಸಿಎಸ್ಸಿ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನು ಸನ್ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರನ್ನು ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಸೇವೆಯನ್ನು ಮಾಡುವಂಥ ಕೆಲಸದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಏನು ಕಾರ್ಯಕ್ರಮನ ನಾವು ಮಾಡಿದ್ದೀವಿ, ಸಿಎಸ್ಸಿ ಸೆಂಟರ್ ಸ್ಥಾಪನೆಯನ್ನು ಮಾಡಿದ್ದೀವಿ, ಇದನ್ನು ಸಾರ್ವಜನಿಕರು ಉಪಯೋಗ ಪಡ್ಕೋಬೇಕು. ಈ ನಮ್ಮ ಸಂಸ್ಥೆಯಲ್ಲಿ ಆಧಾರ್ ಕಾರ್ಡ್ಗಿರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ವಿಧವಾ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವಂಥವ್ರು ಇರ್ಬೋದು, ವೋಟರ್ ಐ ಡಿ ಸಲ್ಲಿಸುವಂಥವ್ರು ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ಗೆ ಅರ್ಜಿ ಸಲ್ಲಿಸುವಂಥವ್ರು ಇರ್ಬೋದು, ಪಹಣಿ ಮ್ಯೂಟೇಷನ್ನು ಅನೇಕ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಆನ್ಲೈನ್ ಸೇವೆಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ತಿಳಿಸುವಂಥ ಒಂದು ಸಂಸ್ಥೆಯನ್ನು ಇವತ್ತು ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟು ಮೊದಲನೇ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಈ ಒಂದು ಸಂಸ್ಥೆಗಳನ್ನು ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಈ ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಬಯಸಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಈ ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತೀವಿ ಪ್ರಾಮಾಣಿಕವಾಗಿ ಅಂತ ಹೇಳ್ತಾ ಬಯಸ್ತೀವಿ. ಸಮಾರಂಭದಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿ ಟಿ ಶ್ರೀನಿವಾಸ ಮೂರ್ತಿ, ಖಜಾಂಚಿ ಹರೀಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಸುಧೀರ್, ಚಳ್ಳೆಗಟ್ಟ ಮಂಜು, ಮಹಾನಗರ ಪಾಲಿಕೆ ಸದಸ್ಯ ವಿ ವಿ ಸತ್ಯನಾರಾಯಣ, ಬಿಜೆಪಿ ಅಧ್ಯಕ್ಷ ಅನಿಲ್ ಚಳಗೇರಿ, ಮುಖಂಡರಾದ ರಾ ಆಂಜನಪ್ಪ, ಜೆ ರಮೇಶ್, ಸಬಿಹಾ ಅಂಜಂ, ಸಜ್ಜದ್ ಬಾಬು, ಮಹೇಶ್ ಬಾಬು, ಅನುಪಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಂಬಳಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ ಜೆಡಿಎಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡರು. ಯಶವಂತಪುರ ಗ್ರಾಮಾಂತರ ಮಂಡಲ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಅಧ್ಯಕ್ಷ ರಂಗರಾಜು ನೇತೃತ್ವದಲ್ಲಿ ಸೇರ್ಪಡೆ ನಡೆಯಿತು. ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್, ಮುಖಂಡರಾದ ಚಿಕ್ಕರಾಜು, ಬಿ ಕೃಷ್ಣಪ್ಪ, ಬೆಟ್ಟಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಕ್ಷದ ಸಂಘಟನೆ ಸಿದ್ಧಾಂತ ಕುರಿತಂತೆ ಅಧ್ಯಕ್ಷ ರಂಗರಾಜು ಮಾತನಾಡಿದರು. ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ರಾಜ್ಯ ಕೇಂದ್ರ ಸರ್ಕಾರದ ಪ್ರಶಸ್ತಿಗೆ ಪಾತ್ರರಾಗಿ ಬಿಜೆಪಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಬಿದರಿ ಅವರಿಗೆ ಅಣ್ಣಾಮಲೈ ಅವರಿಗೆ ನೀಡಿರುವ ಗುರುತರ ಸ್ಥಾನಮಾನದ ರೀತಿಯಲ್ಲಿಯೇ ಅವಕಾಶ ನೀಡಬೇಕು ಎಂದು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಆರ್ ಮೇಟಿ ಆಗ್ರಹಿಸಿದ್ದಾರೆ. ಶಂಕರ್ ಬಿದರಿ ಅವರ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿದ ವೇಳೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಭಾಗ್ಯರಾಜ ಸೊನ್ನದು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಯಾದವ ಸಂಘದ ಶೈಕ್ಷಣಿಕ ಕಟ್ಟಡ ಹಾಗೂ ಶ್ರೀಕೃಷ್ಣ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ ನಡೆಯಿತು. ಚಿತ್ರದುರ್ಗದ ಶ್ರೀ ಯಾದವ ಮಹಾಸಂಸ್ಥಾನದ ಗುರುಗಳಾದ ಶ್ರೀ ಯಾದವಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್, ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್, ರಾಜ್ಯ ಯಾದವ ಸಂಘದ ಅಧ್ಯಕ್ಷ ಬಿ ಟಿ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿಗೆ ಸುದ್ದಿ ಮೃದಂಗ ನ್ಯೂಸ್ ಮುಕ್ತವಾಯಿತು. ಮತ್ತೆ ವಿಶೇಷ ಸುದ್ದಿ ವಿಶೇಷ ರೌಂಡ್ ಅಪ್ ಜೊತೆ ಸುದ್ದಿ ಮೃದಂಗ ವೀಕ್ಷಿಸಿ. ನಮಸ್ಕಾರ.